ಕೆಆರ್ ನಗರ ತಾಲೂಕಿನ ಜನಪ್ರಿಯ ಶಾಸಕರು ಹಾಗೂ ಮಾಜಿ ಸಚಿವರಾದ ಶ್ರೀಯುತ ಸಾರಾ ಮಹೇಶ್ ರವರಿಗೆ 55ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಶುಭಾಶಯವನ್ನು ಕೋರುವವರು ಶ್ರೀರಾಮಪುರ ಸಂತೋಷ್ ಜೆಡಿಎಸ್ ಮುಖಂಡರು. ನೀರಿನ ಬಿಲ್ಲಿಂಗ್ ಅನ್ನು ಫೋಟೋ ಬಿಲ್ಲಿಂಗ್ ಮಾಡಬೇಕು ಅಂತ ಹೇಳಿ 2017 ರಲ್ಲಿ ಒಂದು ಹೊಸ ವ್ಯವಸ್ಥೆಯನ್ನು ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ತರಬೇಕು ಅಂತ ಹೇಳಿ ತಂದಂಥದ್ದು. ಹೊಸ ತಂತ್ರಾಂಶಗಳನ್ನು ಉಪಯೋಗ ಮಾಡಿ ಪಾರದರ್ಶಕತೆ ಇರಬೇಕು, ಎಲ್ಲ ಅಕೌಂಟಬಿಲಿಟಿ ಸಿಗಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಆ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಮೈಸೂರು ಮಹಾನಗರ ಪಾಲಿಕೆಗೆ ತಂದರು. ಆದರೆ ಆ ಸಾಫ್ಟ್ವೇರ್ನಲ್ಲಿ ಏನೆಲ್ಲ ಇರಬೇಕಾಗಿತ್ತು, ಫೋಟೋ ಬಿಲ್ಲಿಂಗ್ ಅಂದರೆ ಯಾವುದೇ ಒಬ್ಬ ಗ್ರಾಹಕನ ಮನೆಗೆ ಹೋಗಿ ಆ ಕ್ಯಾಪನ್ನು ತೆಗೆದು ಅದು ಮೀಟ್ರ್ ಏನಿದೆ ಅದನ್ನು ಫೋಟೋ ತೆಗೆದ್ರೆ ಅದು ಪೂರ್ತಿ ನಮ್ಮ ಸರ್ವರ್ ಇರುತ್ತೆ, ಆ ಸರ್ವರಲ್ಲಿ ಆ ಫೋಟೋ ತೆಗೆದ ತಕ್ಷಣ ಆ ರಿಯಲ್ ಟೈಮ್ ಅದೇ ಟೈಮ್ನಲ್ಲಿ ಅಲ್ಲೋಗಿ ಸ್ಟೋರ್ ಆಗ್ತದೆ. ಯಾರ ಮನೇಲಿ ಫೋಟೋ ತೆಗೆದ್ರು, ಅದು ಬಿಲ್ ಎಷ್ಟಿದೆ, ಏನು ಆ ತಿಂಗಳಲ್ಲಿ ಎಷ್ಟು ಕಟ್ಟಬೇಕು, ಇಂದಿನ ಬಾಕಿ ಏನಿದೆ, ಪೂರ್ತಿ ಅವ್ರಿಗೆ ಸಂಬಂಧಪಟ್ಟಂಥ ಎಲ್ಲ ವಿವರಗಳು ಕೂಡ ಬರೀ ಒಂದು ಫೋಟೋ ಕ್ಲಿಕ್ ಮಾಡಿದ್ರೆ ಅದು ಮಾಹಿತಿ ಸಿಗಬೇಕು. ಆ ರೀತಿಯಾದಂಥ ಒಂದು ವ್ಯವಸ್ಥೆ ಅದು. ಮತ್ತು GPS ಕೂಡ ಕೋಆರ್ಡಿನೇಟ್ ಆಗಿರುತ್ತೆ, ಅಂದರೆ ಅವನು ಯಾವ ಸಂದರ್ಭದಲ್ಲಿ ಹೋದ, ಎಷ್ಟು ಗಂಟೆಯಲ್ಲಿ ಹೋಗಿ ಆ ಫೋಟೋವನ್ನು ತೆಗೆದ, ಯಾರ ಮನೆ ಹತ್ರ ಹೋಗಿದ್ದ, ಪ್ರತಿಯೊಂದು ಕೂಡ ಆ ರಿಯಲ್ ಟೈಮಲ್ಲಿ ಗೊತ್ತಾಗುವಂಥ ಒಂದು ವ್ಯವಸ್ಥೆ ಅದು. ಮತ್ತು ಇದರಲ್ಲಿ ಪ್ರತಿ ತಿಂಗಳು ಅವನು ಎಷ್ಟು ಬಿಲ್ ಕಟ್ಟಬೇಕು ಮತ್ತು ಬಾಕಿ ಎಷ್ಟಿದೆ ಅಂತಕ್ಕಂಥ ಸುಮಾರು 180,000 ಗ್ರಾಹಕರು ಏನಿದ್ದಾರೆ ಅಷ್ಟು ಜನರ ಒಂದು ಮಾಹಿತಿಯನ್ನು, ಒಂದು ಡಾಟಾಬೇಸನ್ನು ಅವ್ರಿಗೆ ಕೊಟ್ಟು ಈ ರೀತಿಯಾದಂಥ ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡಬೇಕು ಅಂತೇಳಿ BCITS ಅಂತೇಳಿ ಆ ಕಂಪನಿಗೆ ಕೊಟ್ಟಂಥದ್ದು. ಆದರೆ ಯಾವ ಉದ್ದೇಶವನ್ನು ಇಟ್ಟುಕೊಂಡು ಈ ವ್ಯವಸ್ಥೆಯನ್ನು ಕೊಟ್ಟಿವೆ, ಅದನ್ನು ಬಿಟ್ಟು ಕೇವಲ ಒಂದು ಆ್ಯಂಡ್ರಾಯ್ಡ್ ಮೆಷಿನನ್ನು ಇಟ್ಕೊಂಡು ಬರೀ ಬಿಲ್ಲನ್ನು ಕೊಡೋವಂಥದ್ದನ್ನು ಮಾಡಿಬಿಟ್ರೆ ಈ ರೀತಿಯಾದಂಥ ಯಾವುದೇ ಹೊಸ ತಂತ್ರಾಂಶಗಳನ್ನು, ಯಾವುದೇ ಸಾಫ್ಟ್ವೇರ್ಗಳನ್ನು ಅವರು ಬಳಸಲಿಲ್ಲ. ಬಳಸದೇ ಇದ್ದಿದ್ದ ಕಾರಣ ಏನಾಯಿತು, ನಮಗೆ ಯಾವುದೇ ರೀತಿಯಾದಂಥ ಅಕೌಂಟಬಿಲಿಟಿ ಸಿಗಲಿಲ್ಲ. ಏನು ಸರ್ವರ್ನಲ್ಲಿ ಸುಮಾರು ಈಗ ಮೂರು ವರ್ಷಗಳಿಂದ ಅದನ್ನು ಮಾಡಿದ್ದಾರೆ, ಅಂದರೆ ಸುಮಾರು 40 ತಿಂಗಳಿಂದ ಇದಾಗಿದೆ ಕೆಲಸ. ಆ 40 ತಿಂಗಳಲ್ಲಿ ಕನಿಷ್ಠ ಇವರು 180,000 ಏನು ಕನೆಕ್ಷನ್ಸ್ ಇದೆ ಅದಕ್ಕೆ ಕನಿಷ್ಠ 1.5 ಲಕ್ಷ ಬಿಲ್ಲನ್ನು ಪ್ರತಿ ತಿಂಗಳು ಅವರು ಕೊಟ್ಟಿದ್ದಿದ್ರೆ ನಮ್ಮ ಸರ್ವರ್ನಲ್ಲಿ ಸುಮಾರು 60 ಲಕ್ಷ ಆ ಬಿಲ್ಲಿನ ಮಾಹಿತಿ ಅಲ್ಲಿ ಇರಬೇಕಾಗಿತ್ತು, ಸ್ಟೋರ್ ಆಗಬೇಕಾಗಿತ್ತು, ಆ ಫೋಟೋಸ್ಗಳಲ್ಲಿ ಇರಬೇಕಾಗಿತ್ತು. ಆದರೆ ಅದು ಯಾವುದೂ ಕೂಡ ಅಲ್ಲಿಲ್ಲ. ಇದರಿಂದ ಏನಾಗ್ತಾ ಇದೆ, ಯಾವ ಕಂಪ್ನಿಗೆ ನಾವು ಕೊಟ್ಟಿದ್ವಿ ಅವರು ಇಷ್ಟ ಬಂದಂಗೆ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ಲಿರ್ಬೋದು, ಹೋಟೆಲ್ಸ್ಗಳಿರ್ಬೋದು, ಇವ್ರಿಗೆಲ್ಲ ಬಿಲ್ಲಿನ ಹಣವನ್ನು ಏನು ಅದು ಒಟ್ಟಾರೆ ಏನು ಮೊತ್ತ ಇದೆ ಅದನ್ನು ಕಡಿಮೆ ಮಾಡುವಂಥ ಒಂದು ವ್ಯವಸ್ಥೆ ಒಳಗೆ ಕೇವಲ ಅವರು ಬ್ಯಾಕೆಂಡ್ನಲ್ಲಿ ಏನೋ ಒಂದು ಉದಾಹರಣೆಗೆ 1 ಲಕ್ಷ ರೂಪಾಯಿ ಅವ್ನು ಬಾಕಿ ಇದ್ದರೆ ಅದರಲ್ಲಿ 1 0 ತೆಗೆದ್ರೆ ಸಾಕು, 10,000 ರೂಪಾಯಿ ಆಗಿಬಿಡುತ್ತೆ. ಆ ರೀತಿಯಾದಂಥ ಒಂದು ವ್ಯವಸ್ಥೆ ಒಳಗೆ ಇಲ್ಲಿ ದುರುಪಯೋಗ ಆಗಿರ್ತಕ್ಕಂಥದ್ದು, ನಗರ ಪಾಲಿಕೆ ಹಣವನ್ನು ಲೂಟಿ ಮಾಡಿರ್ತಕ್ಕಂಥದ್ದು. ಇದನ್ನು ಕಳೆದ ಕೌನ್ಸಿಲ್ನಲ್ಲಿ ಇವತ್ತು ಅದರ ಮುಂದುವರೆದಂಥ ಸಭೆ ನಡೀತಾ ಇದೆ. ಕಳೆದ ಕೌನ್ಸಿಲ್ನಲ್ಲಿ ಇದ್ರ ಬಗ್ಗೆ ಸುದೀರ್ಘವಾಗಿ ನಾನು ಚರ್ಚೆಯನ್ನು ಮಾಡಿದ ಮೇಲೆ ಇದರಲ್ಲಿ ಏನೆಲ್ಲ ನ್ಯೂನ್ಯತೆಗಳಿದೆ ಅಂತಕ್ಕಂಥದ್ದನ್ನು ಹಿಂದೆ ಗುರುದತ್ ಹೆಗಡೆ ಅವರು ಇದ್ದಂಥ ಸಂದರ್ಭದಲ್ಲೂ ಕೂಡ ನಾನು ಅದು ಗಮನಕ್ಕೆ ತಂದ ಮೇಲೆ ಅವ್ರಿಗೊಂದಷ್ಟು ಪೆನಾಲ್ಟಿ ಹಾಕಿದ್ರು. ಆದರೆ ಈಗ ಇಡೀ ವ್ಯವಸ್ಥೆಯನ್ನೇ ಬದಲು ಮಾಡಬೇಕು, ಮತ್ತು ನಮ್ಮಲ್ಲಿ ಏನು ಬಿಲ್ ಕಲೆಕ್ಟರ್ಗಳಿದ್ದಾರೆ ಅವರೇ ನಮ್ಮ CNR ಪ್ರಕಾರ, ನಗರಪಾಲಿಕೆಯ CNR ಪ್ರಕಾರ ಬಿಲ್ ಕಲೆಕ್ಟರ್ಗಳೇ ಈ ಮೀಟರ್ ರೀಡಿಂಗನ್ನು ಕೂಡ ಮಾಡಬೇಕು ಅಂತಕ್ಕಂಥದ್ದಿದೆ. ಅದನ್ನು ಮೊನ್ನೆ ಕೌನ್ಸಿಲಲ್ಲಿ ಹೇಳಿದ್ದೇನೆ, ಆ CNR ಕಾಪಿನೂ ಕೂಡ ಕೌನ್ಸಿಲಿಗೆ ಕೊಟ್ಟಿದ್ದೇನೆ. ಅದರ ನಿಮಿತ್ತ ಆ ಬಿಲ್ ಕಲೆಕ್ಟರ್ಗಳೆಲ್ಲ ಇನ್ನು ಮುಂದೆ ಅವರು ಮೀಟರ್ ರೀಡಿಂಗನ್ನು ತೊಗೊಳ್ಬೇಕು, ವಾಟರ್ ಮೀಟರ್ ರೀಡಿಂಗನ್ನು ಅವರೇ ತೊಗೊಳ್ಬೇಕು, ಬಿಲ್ಲನ್ನು ಕಟ್ಟಿಸ್ಕೊಳ್ಬೇಕು, ಈ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಮತ್ತು ಈಗೇನು ಸಾಫ್ಟ್ವೇರ್ ಅವರು ನಮಗೆ ಮೋಸ ಮಾಡಿದ್ದಾರೆ, ಮತ್ತು ಇದಕ್ಕೆ ಎಲ್ಲ ಅಧಿಕಾರಿಗಳ ಜೊತೆಯಲ್ಲಿ ಅಧಿಕಾರಿಗಳು ಕೂಡ ಕೈ ಜೋಡಿಸಿದ್ದಾರೆ ಈ ವ್ಯವಸ್ಥೆ ಒಳಗೆ. ಪ್ರತಿ ತಿಂಗಳು ಅವರಿಗೆ ಬಿಲ್ಲನ್ನು ಕೊಡೋವಂಥ ಕೆಲಸ ಮಾಡಿದ್ದಾರೆ, ಅವ್ರೇನು ಕೆಲಸ ಮಾಡದೇ ಆದರೂ ಕೂಡ ಅವರಿಗೆ ಪೇಮೆಂಟ್ ಮಾಡೋವಂಥ ಕೆಲಸ ಕೂಡ ಮಾಡಿದ್ದಾರೆ. ನಾನು ಆ ಕಂಪ್ನಿಯವ್ರನ್ನ ಬ್ಲ್ಯಾಕ್ ಲಿಸ್ಟ್ ಮಾಡಬೇಕು, ಮತ್ತು ಅವರು ಏನು ಕೆಲಸ ಮಾಡದೆ ಹಣವನ್ನು ಪಡೆದಿದ್ದಾರೆ ಅದನ್ನು ವಾಪಸ್ ಪಡಿಬೇಕು, ಅವ್ರಿಗೇನು ಬಿಲ್ ಬಾಕಿ ಇದೆ ಅದನ್ನು ಮುಟ್ಕೊಳ್ಳ ಹಾಕಬೇಕು ಅಂತಕ್ಕಂಥದ್ದನ್ನು ಕೂಡ ನಾನು ಹೇಳಿದ್ದೀನಿ. ಸುಮಾರು ಈಗ ಇಲ್ಲಿ ತನಕ 7-8 ಕೋಟಿ ರೂಪಾಯಿ ಅವರಿಗೆ ಪೇಮೆಂಟ್ ಮಾಡಿದ್ದಾರೆ, ಪ್ರತಿ ತಿಂಗಳು 16.5 ಲಕ್ಷ ರೂಪಾಯಿ ಅವರಿಗೆ ಪೇಮೆಂಟನ್ನು ಮಾಡಿದ್ದಾರೆ. ಅದರಲ್ಲಿ ಬೇರೆ ಅಂದರೆ ಮ್ಯಾನ್ ಪವರ್ಗಿಷ್ಟು, ಸಾಫ್ಟ್ವೇರ್ಗಿಷ್ಟು, ಈ ಸಿಸ್ಟಮಲ್ಲಿ ಮಾಡೋದಕ್ಕಿಷ್ಟು ಅನ್ನತಕ್ಕಂಥದ್ದೆಲ್ಲ ಇದೆ. ಅದರ ಆಧಾರದ ಮೇಲೆ ಅವರು ಇದು ಮಾಡಬೇಕಾಗಿತ್ತು. ಬಟ್ ಇವರು ಆ ಸಿಸ್ಟಮನ್ನೇ ತಂದಿಲ್ಲ, ಆ ಸಾಫ್ಟ್ವೇರ್ ನಮಗೆ ಯಾವ ರೀತಿ ಬೇಕಾದಂಥ ವ್ಯವಸ್ಥೆ ಬೇಕಾಗಿತ್ತು ಅದನ್ನೇ ಮಾಡಿಲ್ಲ. ಆದರೂ ಕೂಡ ಅವರಿಗೆ ಅದನ್ನು ಸೇರಿಸಿ ಪೇಮೆಂಟ್ ಮಾಡುವಂಥ ಕೆಲಸ ಕೂಡ ಆಗಿದೆ. 8 ಕೋಟಿನೂ ನಷ್ಟ ಅಲ್ಲ, ಒಂದಷ್ಟು ಮ್ಯಾನ್ ಪವರ್ನೆಲ್ಲ ಉಪಯೋಗ ಮಾಡಿದ್ದಾರೆ, ಆ ಮ್ಯಾನ್ ಪವರ್ದು ಎಲ್ಲ ಹೊರತುಪಡಿಸಿದ್ರೆ, ಮತ್ತು ಒಂದಷ್ಟು ಆ್ಯಂಡ್ರಾಯ್ಡ್ ಬಿಲ್ ಮೆಷಿನಿಂದ ಒಂದಷ್ಟು ಬಿಲ್ಗಳನ್ನ ರೈಸ್ ಮಾಡಿದ್ದಾರೆ, ಅದನ್ನು ಹೊರತುಪಡಿಸಿದ್ರೆ ಉಳಿದಂತೆ 2-3 ಕೋಟಿ ರೂಪಾಯಿ ನಷ್ಟ ಆಗಿದೆ. ನಮಗೆ ಇವರು ಪೇಮೆಂಟ್ ಮಾಡೋದ್ರಲ್ಲಿ ನಷ್ಟದಕ್ಕಿಂತ ಹೆಚ್ಚಾಗಿ ಅವರು
ದುರುಪಯೋಗ ಮಾಡಿರ್ತಕ್ಕಂಥದ್ದೇ ಜಾಸ್ತಿ ಇರ್ತಕ್ಕಂಥದ್ದು ನನಗೆ ಅನುಮಾನ ಇರ್ತಕ್ಕಂಥದ್ದು. ಅದನ್ನು ಸುದೀರ್ಘವಾಗಿ ತನಿಖೆ ಆಗಬೇಕು ಅಂತಕ್ಕಂಥದ್ದನ್ನು ಕೂಡ ನಾನು ಹೇಳಿದ್ದೇನೆ. ಆ ತನಿಖೆ ಮಾಡ್ತೀನಿ ಅಂತಕ್ಕಂಥದ್ದನ್ನು ಮಾನ್ಯ ಆಯುಕ್ತರು ಹೇಳಿದ್ದಾರೆ. ಮತ್ತು ಈಗ ಪಾಲಿಕೆಯಿಂದನೇ ಆ ಸಾಫ್ಟ್ವೇರ್ನ ಹೊಸದಾಗಿ ನಾವೇ ಪರ್ಚೇಸ್ ಮಾಡಿ ಹಾಕೊಳ್ಬೇಕು ಅಂತಕ್ಕಂಥ ತೀರ್ಮಾನವನ್ನು ಕೂಡ ನಾ ಮೊನ್ನೆ ಒತ್ತಾಯ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಒಪ್ಕೊಂಡಿದ್ದಾರೆ. ಈಗ ನಮ್ಮದೇ ಪಾಲಿಕೆಯಿಂದನೇ ಸಾಫ್ಟ್ವೇರ್ ಹಾಕೋತಾ ಇದ್ದೀವಿ. ಮತ್ತು ಪಾಲಿಕೆಯಲ್ಲಿ ಇರ್ತಕ್ಕಂಥ ಬಿಲ್ ಕಲೆಕ್ಟರ್ಗಳೇ ಆ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದೇವೆ. ಇನ್ನು ಮುಂದೆ ಈ ರೀತಿ ಆಗದಂಥ ರೀತಿಯಲ್ಲಿ ಒಂದು ಕೆಲಸ ಆಗಬೇಕು ಅಂತಕ್ಕಂಥದ್ದನ್ನು ಆಯುಕ್ತರ ಗಮನಕ್ಕೆ ತಂದಿದ್ದೇವೆ. ಅದಕ್ಕೆ ಅವರು ಕೂಡ ಒಪ್ಕೊಂಡಿದ್ದಾರೆ. ಕೆಆರ್ ನಗರ ತಾಲೂಕಿನ ಜನಪ್ರಿಯ ಶಾಸಕರು ಹಾಗೂ ಮಾಜಿ ಸಚಿವರಾದ ಶ್ರೀಯುತ ಸಾರ ಮಹೇಶ್ ರವರಿಗೆ 56ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಶುಭಾಶಯವನ್ನ ಕೋರುವವರು ಬಿಆರ್ ಕುಚೇಲ್, ಮಾಜಿ ಎಪಿಎಂಸಿ ನಿರ್ದೇಶಕರು ಹಾಗೂ ಹಾಲಿ ಆರಂಗಿ ಮಹಾಮಂಡಲ ನಿರ್ದೇಶಕರು, ಬಂಡಳ್ಳಿ ವಿಲೇಜ್ ಕೆಆರ್ ನಗರ ತಾಲೂಕು ಹಾಗೂ ಬಂಡಹಳ್ಳಿ ಶ್ರೀಮತಿ ಡಿಎಸ್ ಸವಿತಾ ಕುಚೇಲ್ರವರು, ಚನ್ನಂಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು.